Hey guys, welcome back to the another episode of GTA 5 guys. And guys, actually nani ivattu kaya parekadalli idda nortidira Michael nam jothe iddane nortidira. And Michael ana meet maadi aaytu guys. Michael ana meet maadiddu adre jothege innond problem ide guys. Ivattu naave idana solve maadbeku. And namge duddu bekidre actually namge duddu kuda sigligitte nimge gottiruva hage. And adukoskara naave actually bandirudu and gold sale maadidavala adu duddu kuda barlikide. And vishaya aste guys. Sadhyakke actually bandirudu ade vishayakoskara duddu antu namge sikide. Sikide ante helidre Michael hatra ide sadhyakke iga. Michael ondu base ide ante alli. Base anta sanu actually duddu ಅದಲ್ಲ ಮೆಟೀರಿಯಲ್ ಇರುವಂತ ಜಾಗ ಇದಂತೆ ಅಲ್ಲಿಗೆ ನಾವೀಗ ಹೋಗ್ತೇವೆ ಗೈಸ್. ಅಲ್ಲಿ ದುಡ್ಡು ಇಟ್ಟಿದ್ದಾನೆ ಅಂಡ್ ಡೈರೆಕ್ಟ್ ಆಗಿ ನಾವು ದುಡ್ಡು ತಗೊಂಡು ಲಾಸ್ ಆ್ಯಂಡ್ಸ್ಗೆ ರಿಟರ್ನ್ ಹೋಗ್ತೇವೆ. ಆದರೆ ಅದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿದ್ರೆ ಲೈಕ್ ಅಂತೂ ಮಾಡಲೇಬೇಕು ಗೈಸ್. ಓಕೆ, ಎಷ್ಟು ಸಬ್ಸ್ಕ್ರೈಬ್ ಆಗುತ್ತೆ ಎಷ್ಟು ಶೇರ್ ಮಾಡೋಕ್ಕಾಗುತ್ತೆ ಅಷ್ಟು ಶೇರ್ ಮಾಡ್ಕೊಳ್ಳಿ ಗೈಸ್. ಓಕೆ, ಆ್ಯಂಡ್ ಸಪೋರ್ಟ್ ಅಂತ ಕೊಡಿ. ಆ್ಯಂಡ್ ಗೈಸ್, ಇವತ್ತು ನಾವು ಒಂದು ಸೀರಿಯಸ್ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದೆ. ಆ್ಯಂಡ್ ಗೈಸ್, ಇಲ್ಲಿ ಏನಪ್ಪ ಅಂದರೆ ಕಾಯೋಪೆರಿಕ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಇದೊಂದು ಬ್ಯೂಟಿಫುಲ್ ಐಸ್ಲ್ಯಾಂಡ್ ಜೊತೆಗೆ ಒಂದು ದೊಡ್ಡ ಬಿಸ್ನೆಸ್ ಹಬ್ ನಿಮ್ಗೆ ಗೊತ್ತಿರುತ್ತೆ. ನಿಮ್ಗೆ ಗೊತ್ತಿದೆಯಲ್ವಾ ಅದು? ಬಟ್ ದೊಡ್ಡ ಬಿಸ್ನೆಸ್ ಆ್ಯಕ್ಚುಲಿ ಅಂದರೆ ಡ್ರಗ್ಸ್ ಆ್ಯಂಡ್ ಏನು ಗೋಲ್ ಮಲ್ಗಳ ಬಿಸ್ನೆಸ್ಗಳಿರುತ್ತೆ ಅಂಥ ಬಿಸ್ನೆಸ್ಗೆಲ್ಲ ನಡೀತಿರುತ್ತೆ. ವಜ್ರ, ಬಂಗಾರ, ಗೋಲ್ಡ್ ಏನೇಲಿರುತ್ತೆ ಗೈಸ್, ಇಂಥದ್ದೆಲ್ಲ ಬಿಸ್ನೆಸ್ಗಳು, ಕಾಸ್ಟ್ಲಿ ಬಿಸ್ನೆಸ್ಗಳು ಎಲ್ಲ ನಡೀತಿರುತ್ತೆ ಅಲ್ಲಿ. ಅದೇ ಒಂದು ಬಿಸ್ನೆಸ್ನ ವಿಷಯದಾಗಿ ಆ್ಯಕ್ಚುಲಿ ಲಾಸ್ ಆ್ಯಂಟೋಸ್ನ ಒಂದು ವ್ಯಕ್ತಿಗೆ ಆ್ಯಂಡ್ ಒಂದು ಬೋಟಲ್ಲಿ ಆ್ಯಕ್ಚುಲಿ ಇದು ಸಪ್ಲೈ ಮಾಡಲಿಕ್ಕಿತ್ತು, ಕೋಕನ್ನು ಸಪ್ಲೈ ಮಾಡಲಿಕ್ಕಿತ್ತು ಗೈಸ್. ಅಲ್ಲಿ ಆ್ಯಕ್ಚುಲಿ ಕೋಕನ್ನು ಸಪ್ಲೈ ಮಾಡಿದ್ರಂತೆ, ಕೋಕ್ಲನ್ ಯಾರು ನಮ್ಮ ಮೈಕಲ್ ಸಪ್ಲೈ ಮಾಡಿದಂತೆ. ಬಟ್ ಕೋಕನ್ನು ಸಪ್ಲೈ ಮಾಡಿದ ನಂತರ ಕಡಲ್ಗಲ್ಲರು ನಿಮ್ಗೆ ಗೊತ್ತಿರುತ್ತೆ, ಕಡಲ್ಗಲ್ಲರು ನಮ್ಮ ಏನು ಕೋಕನ್ನು ಕದ್ದಿದ್ದಾರೆ ಗೈಸ್. ಈಗ ಸದ್ಯಕ್ಕೆ ಕಡಲ್ಗರಲ್ಲಿ ಕೋಕನ್ನು ಕದ್ದಿದ್ದಾರೆ. ಇದು ಆ್ಯಕ್ಚುಲಿ ನಮ್ಮ ಲಾಸ್ ಸ್ಯಾಂಟೋಸನ್ನು ನೋಡಿಕೊಂಡ್ರೆ ನಿಮಗೆ ಲಾಸ್ ಸ್ಯಾಂಟೋಸಿನ ಕರೆಕ್ಟಾಗಿ ನಿಮಗೆ ಪೂರ್ವ ಗೊತ್ತಿರೋದಲ್ಲ, ಲಾಸ್ ಸ್ಯಾಂಟೋಸ್ನ ಪೂರ್ವ ಭಾಗದಲ್ಲಿ ಆ್ಯಕ್ಚುಲಿ ಇವರು ಈ ಏನು ಶಿಪ್ಪನ್ನು ಫುಲ್ಲು ತೆಗೆದುಬಿಟ್ಟು ಅಲ್ಲಿ ಇಟ್ಟಿದ್ದಾರೆ. ಬಟ್ ಶಿಪ್ ನಮ್ದಲ್ಲ, ಆದರೆ ಇಲ್ಲಿಂದ ಆ್ಯಕ್ಚುಲಿ ಶಿಪ್ಪು ಹೋಗ್ತಾ ಇತ್ತು, ಶಿಪ್ ಹೋಗ್ತಾ ಇತ್ತು, ಅದರಲ್ಲಿ ಕೋಕ್ಗಳಿತ್ತು. ಓಕೆ, ಆ ಕೋಕನ್ನು ಕದ್ದುಬಿಟ್ಟು ಸಮುದ್ರದ ಮಧ್ಯದಲ್ಲಿ ತೊಗೊಂಡೋಗಿದ್ದಾರೆ. ತುಂಬಾ ನಾಟಿಕಲ್ ದೂರದಲ್ಲಿದೆ ಆ್ಯಂಡ್ ನಾರ್ಮಲಾಗಿ ರೀಚ್ ಆಗೋದಕ್ಕಂತ ಆಗಲ್ಲ, ಅಷ್ಟು ತುಂಬ ದೂರದಲ್ಲಿದೆ. ಆ್ಯಂಡ್ ಮೈಕಲ್ ಹೇಳ್ತಾ ಇದ್ದಾನೆ ಇದನ್ನು ಆದಷ್ಟು ಬೇಗ ಫಿನಿಷ್ ಮಾಡಬೇಕು, ಆ್ಯಂಡ್ ಸದ್ಯಕ್ಕೆ ಮೈಕಲ್ಗೆ ಇಲ್ಲಿಂದ ಬರೋದಕ್ಕೆ ಆಗಲ್ಲಂತೆ. ಆದರೆ ನಾವೇ ಇದನ್ನು ಇವತ್ತು ತೊಗೊಳ್ಬೇಕಾಸ್, ಯಾಕಂತೇಳಿದರೆ ಮೈಕಲ್ಗೆ ಸದ್ಯಕ್ಕೆ ಇಲ್ಲಿಂದ ಬರೋದಕ್ಕಾಗಲ್ಲ ನಿಮ್ಗೆ ಗೊತ್ತಿರೋ ಹಾಗೆ. ಆ್ಯಂಡ್ ಈಗ ಇವತ್ತು ನಾವೇ ಅಂದರೆ ನಮ್ಮ ಫ್ರ್ಯಾಂಕ್ಲಿ ತೊಗೊಳ್ಬೇಕು ಈ ವಿಷಯನ. ಆ್ಯಂಡ್ ಸ್ವಲ್ಪ ಸೀರಿಯಸ್ ಆಗಿರುತ್ತೆ ಗೈಸ್. ಆ್ಯಂಡ್ ಆಮೇಲೆ ಆ್ಯಕ್ಚುಲಿ ಆ ಕೋಕನ್ನು ಕಲೆಕ್ಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಆ ವ್ಯಕ್ತಿ ಯಾರಿಗೆ ಕೊಡಬೇಕು, ಚೈನೀಸ್ ವ್ಯಕ್ತಿ ಅಂತ ಒಬ್ಬ ಬರ್ತಾನಂತೆ. ಬಟ್ ಅವನಿಗೆ ಇದು ಕೊಡಬೇಕು ಅಂತೇಳಿ ಮೈಕಲ್ ಆಲ್ರೆಡಿ ಕೇಳಿದ್ದಾನೆ ಗೈಸ್. ಆದ್ದರಿಂದ ಏನು ಮಾಡೋಕ್ಕಾಗಲ್ಲ, ಬಟ್ ಹೇಳಲೇ ಮಾಡಲೇಬೇಕು. ಸದ್ಯಕ್ಕೆ ನಮ್ಮ ದುಡ್ಡು ತೊಗೊಂಡು ಡೈರೆಕ್ಟಾಗಿ ಇಲ್ಲಿಂದ ಹೊರಡುವ. ಆ್ಯಂಡ್ ದುಡ್ಡು ತೊಗೊಂಡು ಹೊರಟುಬಿಟ್ಟು ನಂತರ ಆ್ಯಕ್ಚುಲಿ ಆ ಏನು ಬೋಟ್ ಇರುತ್ತಲ್ಲ, ಆ ಬೋಟ್ಗೆ ಬೋಟನ್ನು ಹುಡುಕ್ಬೇಕು ಗೈಸ್. ತುಂಬ ದೂರ ಇದೆ ಆ್ಯಕ್ಚುಲಿ, ತುಂಬ ನಾಟಿಕಲ್ ದೂರದಲ್ಲಿ ಆ್ಯಕ್ಚುಲಿ ಅವರು ಸ್ಟೋರ್ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ. ಏನು ಮಾಡೋಕ್ಕಾಗಲ್ಲ ಗೈಸ್, ಸ್ವಲ್ಪ ಸೀರಿಯಸ್ ಆಗಿರಬೇಕು. ಆ್ಯಂಡ್ ಜೊತೆಗೆ ಯಾಕಂದರೆ ಅಲ್ಲಿ ಪೊಲೀಸ್ ಬಂದರೆ ನಿಮ್ಗೆ ಗೊತ್ತಲ್ಲ, ನಿಮಗೆ ಸಮುದ್ರದ ಪೊಲೀಸ್ ಅಂತೂ ಸಖತ್ ಜೋರು ಇರ್ತಾರೆ. ಆ್ಯಂಡ್ ಓಕೆ ಇರಲಿ, ನಮಗೆ ಬೇಕಾಗಿರೋ ದುಡ್ಡು ಬಂತು ಗೈಸ್. ನೋಡ್ತಾ ಇದ್ದಾರೆ ನಮ್ಮ ದುಡ್ಡಂತೂ ನನಗೆ ಸಿಕ್ಕಿತ್ತು. ಆ್ಯಂಡ್ ಮೈಕಲ್ ಸದ್ಯಕ್ಕೆ ಬರ್ತಾ ಇಲ್ಲ, ಮೈಕಲ್ ಇಲ್ಲೇ ಇರ್ತಾನೆ. ಇದು ಯಾವುದೋ ಒಂದು ಗಾಡಿ ಸಿಕ್ತು ಇಲ್ಲಿ, ಸದ್ಯಕ್ಕೆ ಇದನ್ನೇ ಓಕೆ ಮಾಡ್ಕೊಂಡು ನಾನು ಹೊರಡ್ತಾ ಇದ್ದೇನೆ. ಆ್ಯಂಡ್ ಏನೇ ಇರಲಿ ಗೈಸ್, ಮೈಕಲ್ ಮಾತ್ರ ಇಲ್ಲೇ ಇರ್ತಾನೆ. ಆ್ಯಂಡ್ ಅವನು ಹೇಳಿರೋ ಕೆಲಸ ಮಾತ್ರ ಇವತ್ತು ಫಿನಿಷ್ ಮಾಡಲೇಬೇಕು. ಆ್ಯಂಡ್ ಆ ದುಡ್ಡನ್ನು, ಸಾರಿ ಆ ಗೋಲ್ಡ್ ಯಾರು ಕೋಕನ್ನು ಇಮಿಡಿಯೇಟ್ಲಿ ನಾನು ಆ್ಯಕ್ಚುಲಿ ಆ ಚೈನೀಸ್ ವ್ಯಕ್ತಿಗೆ ತಲುಪಿಸ್ಬೇಕು ಗೈಸ್. ಓಕೆ, ಆ್ಯಂಡು ಕಡಲ್ಗಲ್ಲರು ಕದ್ದಿರುವಂಥ ಜಾಗ ಅಂತೇಳಿದರೆ ಅಲ್ಲಿ ಫೈಟ್ ಅಂತೂ ಇದ್ದೇ ಇರುತ್ತೆ ಗೈಸ್. ಆ್ಯಂಡ್ ಫೈಟ್ ಅಂತ ಸಮುದ್ರದಲ್ಲಿ ಅಷ್ಟೊಂದು ದೊಡ್ಡ ಫೈಟ್ ಇರೋದಕ್ಕೆ ಸಾಧ್ಯ ಇಲ್ಲ, ಯಾಕಂತೇಳಿದರೆ ಅವರು ಫೈಟ್ ಮಾಡಿಕೊಂಡು ಫೈಟೆಲ್ಲ ಸಮುದ್ರ ನೀರಲ್ಲಿ ಇರ್ತಾರಲ್ಲ, ಆಲ್ಮೋಸ್ಟ್ ನೀರಿನ ನಡುವಲ್ಲಿ ಇರ್ತಾರೆ, ಅಷ್ಟೊಂದು ಫೈಟ್ ಇರಲ್ಲ. ಓಕೆ, ಆ್ಯಂಡ್ ಇರಲಿ ಗೈಸ್, ಇವತ್ತೊಂದು ಸ್ಪೆಷಲ್ ಪ್ಲೇನ್ ಇದೆ ಗೈಸ್. ಇದೊಂಥರ ವಿಚಿತ್ರ ಪ್ಲೇನ್ ಅಂತ ಅಂದ್ಕೊಳ್ತೇನೆ ನಾನು. ಓಕೆ, ಆ್ಯಂಡ್ ನಿಮ್ಮ ಪ್ಲೇನನ್ನು ನೋಡಿಲ್ಲ ಅಂದರೆ ಈಗ ತೋರಿಸ್ತೇನೆ ನಿಮಗೆ. ಆ್ಯಕ್ಚುಲಿ ಇದು ಫುಲ್ಲು ನೆಲದಲ್ಲಿದೆ. ಆ್ಯಕ್ಚುಲಿ ಮೈಕಲ್ ಆಲ್ರೆಡಿ ತರಿಸಿಟ್ಟಿರೋದು ನಮಗೆ ಹೋಗ್ಲಿಕ್ಕೆ ಅಂತ ಹೇಳಿ ತರಿಸಿಟ್ಟಿರುವಂಥ ಪ್ಲೇನ್ ಆ್ಯಕ್ಚುಲಿ ಇದು. ಆ್ಯಂಡ್ ನೋಡಿಕೊಂಡ್ರೆ ಫುಲ್ಲು ನೆಲದಲ್ಲಿದೆ ಗೈಸ್. ಇದಕ್ಕೆ ಚಕ್ರ ಗಿಕ್ಕರ ಏನಿಲ್ಲ, ಫುಲ್ಲು ಅಷ್ಟು ನಿಮಗೆ ಸಣ್ಣದು ಪ್ಲೇನ್. ಆ್ಯಕ್ಚುಲಿ ಒಬ್ಬರಿಗೆ ಕೂತ್ಕೊಳ್ಳೋದು ಬಿಟ್ಟರೆ ಬೇರೆ ಯಾರಿಗೆ ಕೂತ್ಕೊಳ್ಳೋಕ್ಕಾಗಲ್ಲ ಗೈಸ್, ಅಷ್ಟೇ ಅಷ್ಟು ಸಣ್ಣದು ಆ್ಯಕ್ಚುಲಿ ಇದು. ಲಾಸ್ ಸ್ಯಾಂಟೋಸ್ಗೆ ಇಲ್ಲಿಗೆ ಇಲ್ಲಿಂದ ಟಪ್ಪ ಅಂತ ಒಂದೇ ಸಾರಿ ಹೋಗ್ಬೋದು, ಅಷ್ಟೇ ಅಷ್ಟು ಹತ್ತಿರ ಇರುತ್ತೆ. ಆ್ಯಂಡ್ ಇದು ಈ ಪ್ಲೇನ್ ಅಂತೂ ಸಖತ್ ಫಾಸ್ಟ್ ಇರುತ್ತೆ ಗೈಸ್. ಓಕೆ, ಲ್ಯಾಂಡ್ ಅಂತ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಗೈಸ್. ಇದನ್ನು ಮೇಲ್ಗಡೆಯಿಂದ ಬಿಟ್ಟು ಡೈರೆಕ್ಟಾಗಿ ಜಂಪ್ ಮಾಡಬೇಕಷ್ಟೇ, ಆ ಪರಿಸ್ಥಿತಿಯಲ್ಲಿ ಇರುತ್ತೆ ಇದು. ಅಷ್ಟು ಅಂದರೆ ಅಷ್ಟೊಂದು ಬ್ಯಾಲೆನ್ಸ್ ಸಿಗಲ್ಲ, ಅಂದರೆ ತುಂಬ ಫಾಸ್ಟ್ ಇರುತ್ತೆ, ಅಷ್ಟೊಂದು ಬ್ಯಾಲೆನ್ಸ್ ಸಿಗಲ್ಲ. ಆ್ಯಂಡ್ ನಿಮಗೆ ಕಂಟ್ರೋಲ್ ಅಂತೂ ಏನು ಮಾಡೋಕ್ಕಾಗಲ್ಲ ಗೈಸ್. ಒಳ್ಳೆ ಗಾಳಿಪಟ ಹಾರಿದಾಗೆ ಹಾರ್ತಾ ಇರುತ್ತೆ ಅಂತ ನಮ್ಮ ಮೈಕಲ್ ಹೇಳ್ತಾ ಇದ್ದೆ. ಆ್ಯಂಡ್ ನಾನಂತೂ ಫಸ್ಟ್ ಟೈಮ್ ಓಡಿಸ್ತಾ ಗೈಸ್. ಓಕೆ, ತೊಂದರೆ ಇಲ್ಲ. ನೋಡ, ಲಾಸ್ಟ್ ಟೈಮ್ ಕೂಡ ಬಂದಿರುವ ಪ್ಲೇನ್ ಇದೇ ರೀತಿ ಇತ್ತು, ಸ್ವಲ್ಪ ಚೇಂಜ್ ಇದೆ, ಅದು ಬೇರೆ ಮಾಡೆಲ್, ಇದು ಬೇರೆ ಮಾಡೆಲ್. ಆ್ಯಂಡ್ ಜೊತೆಗೆ ಅದರಲ್ಲಿ ಸ್ವಲ್ಪ ನಿಮಗೆ ಚಕ್ರ ಇದೇ ರೀತಿ ಇತ್ತು, ಆದರೆ ಸ್ವಲ್ಪ ಹೈಟ್ ಇತ್ತು. ಓಕೆ, ಆ್ಯಂಡ್ ಇಲ್ಲಿ ತೊಂದರೆ ಇಲ್ಲ ಗೈಸ್. ನಾವು ಇದ್ದೀ ಓಕೆ ರನ್ವೇ ಇಲ್ಲಿಂದ ಹಾರಿಸ್ಬೋದು. ಯಾಕೆ ಇದಕ್ಕೆ ಆ್ಯಂಡ್ ಇನ್ನೊಂದು ವಿಷಯ ಅಂದರೆ ತುಂಬ ಡಿಸ್ಟೆನ್ಸ್ ಬೇಕು ಅಂತ ಇಲ್ಲ ಗೈಸ್. ಇಮಿಡಿಯೇಟ್ಲಿ ಅಂದರೆ ಶಾರ್ಟ್ ಡಿಸ್ಟೆನ್ಸಲ್ಲಿ ಇದು ಹಾರುತ್ತೆ, ಆದರೆ ತುಂಬ ಫಾಸ್ಟ್ ಇರುತ್ತೆ, ರಪ್ಪ ಹಾರುತ್ತೆ. ಆ್ಯಂಡ್ ಜೊತೆಗೆ ನಿಮಗೆ ಅಷ್ಟು ಕಂಟ್ರೋಲ್ ಕೂಡ ಸಿಗಲ್ಲ, ಅದು ನಿಮ್ಗೆ ಗೊತ್ತಾಗುತ್ತೆ ಹಾರಿಸಿದ ಮೇಲೇ.
ಆ್ಯಂಡ್ ಇರಲಿ ಗೈಸ್ ನೋಡಿ ಎಷ್ಟು ಶಾರ್ಟ್ ಟೈಮಲ್ಲಿ ಎಷ್ಟು ಶಾರ್ಟ್ ಡಿಸ್ಟೆನ್ಸಲ್ಲಿ ಆ್ಯಕ್ಚುಲಿ ಹಾರಿದೆ ಅದು ನೋಡ್ತಾ ಇಲ್ಲ, ತುಂಬ ದೂರ ಹೋಗೇ ಇಲ್ಲ ಅಲ್ಲಿವರೆಗೆ, ಸ್ವಲ್ಪನೇ ಸ್ವಲ್ಪ ದೂರದಲ್ಲಿ ರಪ್ಪ ಹಾರಿದೆ ನೋಡಿ. ದೂರದಲ್ಲಿ ಕಾಣ್ತಾ ಇದೆಯಲ್ಲ ಅದು ಲಾಸ್ ಸ್ಯಾಂಟೋಸು, ಆ್ಯಂಡ್ ಆದಷ್ಟು ಬೇಗ ಅಲ್ಲಿಗೆ ರೀಚ್ ಆಗುವ ಗೊತ್ತಾಗುತ್ತೆ ನಿಮಗೆ. ಆ್ಯಂಡ್ ಸ್ವಲ್ಪ ಹೊತ್ತಲ್ಲಿ ನಾವು ರೀಚ್ ಆಗ್ತೇವೆ ಗೈಸ್ ಅಲ್ಲಿಗೆ. ಓಕೆ, ಆ್ಯಂಡ್ ಫೈನಲಿ ಲಾಸ್ ಸ್ಯಾಂಟೋಸಿಗೆ ಬಂದು ಆಯಿತು ಗೈಸ್. ಈಗ ನನಗೆ ಆ್ಯಕ್ಚುಲಿ ಲ್ಯಾಂಡ್ ಮಾಡಬೇಕಿದೆ, ಬಟ್ ಲ್ಯಾಂಡ್ ಮಾಡೋದಕ್ಕೆ ನೋಡಿಕೊಂಡು ಇದರ ತಿರುಗುವಿಕೆ ನೋಡಿಕೊಂಡ್ರೆ ಫುಲ್ಲು ಉಲ್ಟಾ ಪಲ್ಟ ಆಗ್ತಾ ಉಂಟು ಗೈಸ್. ನಿಜ ಹೇಳಬೇಕು ಅಂತಾದರೆ ಸ್ವಲ್ಪ ಕಷ್ಟನೇ ಇದೆ ಇದು ಆ್ಯಕ್ಚುಲಿ ನಿಲ್ಲಿಸೋದು. ಓಕೆ ಗೈಸ್, ಇರಲಿ ತೊಂದರೆ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ ಗೈಸ್ ನನಗೆ. ಇದನ್ನು ಅಷ್ಟೊಂದು ಈಸಿಯಾಗಿ ಇಲ್ಲಿ ಇಳಿಸೋಕ್ಕಾಗಲ್ಲ, ಅದು ಮೇನ್. ಒಂದಾ ಡೈರೆಕ್ಟ್ ಮೇಲ್ಗಡೆ ಜಂಪ್ ಮಾಡಬೇಕು, ಅಥವಾ ಆ್ಯಂಡ್ ಮಿಲಿಟ್ರಿ ಅಲ್ಲ, ನಮಗೆ ಏರೋಪ್ಲೇನ್ ಇಳಿಯುತ್ತಲ್ಲ ಆ ಜಾಗದಲ್ಲಿ ಹೋಗಿಬಿಟ್ಟು ನಾವು ಆ್ಯಕ್ಚುಲಿ ಇಳಿಸೋಕ್ಕೆ ಟ್ರೈ ಮಾಡ್ತೇನೆ. ಆ್ಯಂಡ್ ದೇವ್ರದಯಿಂದ ಇಳಿದ್ರೆ ಓಕೆ ಗೈಸ್, ಇಲ್ಲಾಂದರೆ ಹೇಳೋದಕ್ಕಾಗಲ್ಲ. ಏನು ಮಾಡೋದೇ ಗೊತ್ತಿಲ್ಲ. ಇದು ಕಂಟ್ರೋಲ್ ನೋಡಿ, ಕಂಟ್ರೋಲೇ ಸಿಗ್ತಾ ಇಲ್ಲ, ಒಟ್ಟಾರೆ ಇದು ಗಾಳಿಪಟ ಹಾರಿದಾಗೆ ಆಗ್ತಾ ಉಂಟು. ಆ್ಯಂಡ್ ಸ್ಪೀಡ್ ಕೂಡ ಸಕ್ಕದಾಗಿದೆ, ನಾವೊಂದು ಕಡೆ ಕಂಟ್ರೋಲ್ ತೊಗೊಳ್ತೇವೆ ಅದೊಂದು ಕಡೆ ಕಂಟ್ರೋಲ್ ತೊಗೊಳುತ್ತೆ. ಆ್ಯಂಡ್ ಏನೇ ಇಲ್ಲ ಗೈಸ್, ಫೈನಲಿ ಲ್ಯಾಂಡ್ ಅಂತೂ ಮಾಡಿ ಆಯಿತು. ಅದು ಏನೇ ಮಾಡಿ ಸರ್ಕಸ್ ಮಾಡಿದ್ರು ಲ್ಯಾಂಡ್ ಅಂತೂ ಮಾಡಿ ಆಯಿತು. ಆ್ಯಂಡ್ ಜೊತೆಗೆ ಇಲ್ಲಿ ನಿಮ್ಗೆ ಗೊತ್ತಿರುತ್ತೆ ಗೈಸ್, ಲಿಮೋಸಿಂದು ನಮ್ದು ಇದು ಆ್ಯಕ್ಚುಲಿ ನಿಮ್ಗೆ ಗೊತ್ತಿರುತ್ತೆ ಈ ಗೋಡನ್ ಯಾರ್ದು ಅಂತೇಳಿ. ಇದು ಗೋಡನ್ ಬಂದುಬಿಟ್ಟು ನಿಮಗೆ ಮೈಕಲ್ಲಿದು ತುಂಬ ಟೈಮ್ನ ಮುಂಚೆ ತೊಗೊಂಡಿರೋದು ನಿಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ಇಲ್ಲಿಂದ ನಾವು ಎಸ್ಕೇಪ್ ಆಗುವ ಸದ್ಯಕ್ಕೆ ನೋಡಿಕೊಂಡ್ರೆ ಸ್ಟಾರ್ ಬ್ಲಿಂಕ್ ಆಗ್ತದೆ, ಯಾಕೆಂದರೆ ಇದು ಮೈಕಲ್ನ ಬೇಸ್ ಆಗಿರೋದ್ರಿಂದ ಇಲ್ಲಿ ನಾವು ಎಂಟ್ರಿ ಆದರೆ ಸ್ಟಾರ್ ಬ್ಲಿಂಕ್ ಆಗೇ ಆಗುತ್ತೆ ಗೈಸ್. ಕಾಮನ್ ಆಗಿ ಯಾರೋ ಬಂದರೂ ಕಳ್ಳತನ ಮಾಡಿದ್ರು ಅಂತ ಅಂದ್ಕೊಳ್ತಾರೆ, ಬಟ್ ಇದು ಮೈಕಲ್ಲಿ ಕಳಿಸಿದಂತ ಅವ್ರಿಗೆ ಗೊತ್ತಿರಲ್ಲ. ಆದ್ರಿಂದ ಏನು ಮಾಡೋಕ್ಕಾಗಲ್ಲ ಗೈಸ್, ಇಲ್ಲಿಗೆ ಎಂಟ್ರಿ ಆಗೋದಕ್ಕೆ ಮೈಕಲ್ಗೆ ಮಾತ್ರ ಪರ್ಮಿಷನ್ ಇರುವಂಥದ್ದು, ಉಳಿದವ್ರಿಗೆ ಟ್ರೇವರ್ ಫ್ರ್ಯಾಂಕ್ಲಿನ ಎಂಟ್ರಿ ಆದರೆ ಸ್ಟಾರ್ ಬೀಳುತ್ತೆ ಗೈಸ್. ಸ್ಟಾರ್ ಅಂದರೆ ನಿಮಗೆ ಪೊಲೀಸ್ ಅಂತೂ ಅಲರ್ಟ್ ಆಗೇ ಆಗ್ತಾರೆ, ಮೈಕಲ್ಗೆ ಏನೂ ಅಲರ್ಟ್ ಆಗಲ್ಲ, ಯಾಕಂದರೆ ಅದು ಎಂಡಲ್ಲಿರುವಂಥದ್ದು ಗ್ಯಾರೇಜ್ ಇರುತ್ತಲ್ಲ, ಆ ಗ್ಯಾರೇಜು ಮೈಕಲ್ಲಿದ್ದು ಇಲ್ಲಿಂದ ಟೂರಿಸ್ಟ್ ಪ್ಲೇಸ್ಗೆಲ್ಲ ಹೋಗ್ತಾ ಇರ್ತಾರೆ ಅದೊಂದು. ಓಕೆ, ಇದು ನಾನು ಆ್ಯಕ್ಚುಲಿ ಮೈಕಲ್ನ ಗಾಡಿನ ಕದ್ಕೊಂಡು ಬಂದಿರೋದಲ್ಲ, ಮೈಕಲೇ ಹೇಳಿರೋದ್ರಿಂದ ತೊಗೊಂಡು ಬರ್ತಾ ಇದ್ದಾನೆ. ಲಿಮೋಸಿನ ತೊಗೊಂಡೋಗಿ ಅಲ್ಲಿ ಎಲ್ಲೋದು ಪಾರ್ಕ್ ಮಾಡು, ಫಸ್ಟಿಗೆ ಎಸ್ಕೇಪ್ ಮಾಡು ಅಂತ ಮೈಕಲ್ ಹೇಳಿದ. ಅದನ್ನು ಆ್ಯಕ್ಚುಲಿ ಫಾಲೋ ಮಾಡ್ತಾನೆ ಗೈಸ್. ಸದ್ಯಕ್ಕೆ ಅಲ್ಲೊಂದು ಪಾರ್ಕಿಂಗ್ ಪ್ಲೇಸ್ ಇರುತ್ತೆ, ಆ ಪಾರ್ಕಿಂಗ್ ಪ್ಲೇಸಲ್ಲಿ ಈ ಗಾಡಿನ ಚೇಂಜ್ ಮಾಡಬೇಕು. ಒಂದು ವೇಳೆ ಚೇಂಜ್ ಮಾಡೋಕ್ಕಾಗಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಈ ಗಾಡಿ ಅಷ್ಟೊಂದು ಕಂಟ್ರೋಲ್ ಸಿಗಲ್ಲ, ಓಡಿಸೋಗ ಸಿಟಿಯಲ್ಲಿ ತುಂಬಾ ಕಷ್ಟ ಇರುತ್ತೆ. ಆ್ಯಂಡ್ ಟ್ರಾಫಿಕ್ ಪೊಲೀಸ್ ಅಂತೂ ಅಟ್ಟಾಡಿಸ್ಕೊಂಡು ಬಂದಾಗ ಅಂತೂ ಹೇಳಲೇಬೇಡಿ ಗೈಸ್, ಅಷ್ಟು ಕಷ್ಟ ಇದೆ. ಅದಕ್ಕೋಸ್ಕರ ಬೇಡ, ಆ್ಯಕ್ಚುಲಿ ಗಾಡಿನ ತೊಗೊಂಡೋಗಿ ಪಾರ್ಕಿಂಗ್ ಲಾಟಲ್ಲಿ ಇಳಿಸುವಲ್ಲಿ ಆ್ಯಕ್ಚುಲಿ ಪಾರ್ಕಿಂಗ್ ಲಾಟಲ್ಲಿ ಇಟ್ಟರೆ ಕರೆಕ್ಟ್ ಆಗುತ್ತೆ ಗೈಸ್. ಓಕೆ, ತೊಂದರೆ ಇಲ್ಲ, ನಾವು ಆರಾಮಾಗಿ ಹೋಗ್ಬೋದು. ಇದನ್ನು ಫಸ್ಟ್ ಹೇಗಾದರೂ ಅವರಿಂದ ಎಸ್ಕೇಪ್ ಆಗಬೇಕು, ಇಲ್ಲ ಅಂದರೆ ಮಾತ್ರ ಉಂಟಲ್ಲ ಕಿತ್ತೋಗಿ ನನ್ನ ಮಕ್ಳು ಗೈಸ್, ಸುಮ್ಮನೆ ತಲೆ ತಿಂದು ಹಾಕ್ತಾರೆ ಅಪ್ಪ ಇವರಿಗೂ. ಆ್ಯಂಡ್ ಏನು ಹೇಳಿ ಗುರು, ತೊಂದರೆ ಇಲ್ಲ, ಪೊಲೀಸ್ ಅಯ್ಯೋ ಬಂದ ಬಂದ ನೋಡಿ ಎಲ್ಲೆಲ್ಲಿಂದ ಬರ್ತಾರಂತ ಹೇಳಿದರೆ, ಒಂದು ಡ್ರೈವಿಂಗ್ ಮೇಂಟೆನೆನ್ಸ್ ಇಲ್ಲ, ಏನೂ ಇಲ್ಲ, ರೂಲ್ಸು ಗೆಲ್ಸಿ ಎಲ್ಲ ಕಾಮನ್ ಪೀಪಲಿಗೆ, ಅವರಿಗೆ ಏನೂ ಇಲ್ಲ, ಸುಮ್ಮನೆ ಎರ್ರ ಬೀರಿ ನುಗ್ಗಿಸದೆ ಯಾರ ಮೇಲೆ ಹಾಕ್ಕೊಂಡಿಲ್ಲ ಹೋಗ್ತಾರೆ ಗೈಸ್ ಕೆಲವೊಂದ್ಸರಿ, ಕೇಳಿಸೋಕೆಲ್ಲ ಗೈಸ್. ಓಕೆ, ಆ್ಯಂಡ್ ಸದ್ಯಕ್ಕೆ ನೋಡಿಕೊಂಡ್ರೆ ನನಗೆ ಇಲ್ಲಿ ಪಾರ್ಕ್ ಮಾಡಬೇಕಿದೆ, ಬಟ್ ನೋಡಿಕೊಂಡ್ರೆ ಪೊಲೀಸರು ಆಲ್ರೆಡಿ ಬಂದಾಯಿತು, ಆದರೆ ನನಗೆ ಬೇಕಾಗಿರುವಂಥ ಗಾಡಿ ಇಲ್ಲಿ ಸಿಕ್ಕಿಲ್ಲ, ಆದ್ದರಿಂದ ಸದ್ಯಕ್ಕೆ ಇದನ್ನು ಪಾರ್ಕ್ ಮಾಡೋದಕ್ಕಾಗಲ್ಲ ಗೈಸ್. ಓಕೆ, ಮುಂದುಗಡೆ ಹೋಗ್ತಾನೆ, ಆ್ಯಂಡ್ ಮುಂದುಗಡೆ ಎಲ್ಲಾದರೂ ಪಾರ್ಕ್ ಮಾಡಲಿಕ್ಕೆ ಆಗುತ್ತಾ ನೋಡಬೇಕು. ಪಾರ್ಕ್ ಮಾಡಲಿಕ್ಕೆ ಆದರೆ ನಮಗೆ ಆ್ಯಕ್ಚುಲಿ ಒಳ್ಳೆಯದು, ಇಲ್ಲಾಂದ್ರೆ ಕಷ್ಟ ಇರುತ್ತೆ. ಆ್ಯಂಡ್ ಲಿಮೋಸಿನನ್ನು ತುಂಬ ದೂರ ತೊಗೊಂಡೋಗಕ್ಕೆ ಆಗಲ್ಲ, ಯಾಕಂದರೆ ಪೊಲೀಸರು ಬಂದು ಎಲ್ಲ ಅಟ್ಟಾಡಿಸ್ಕೊಂಡು ಚೇಸ್ ಗೀಸ್ ಎಲ್ಲ ಮಾಡಿಬಿಟ್ಟು ಆ್ಯಂಡ್ ಸೀಸ್ ಮಾಡಿದ್ರೆ ಕಷ್ಟ ಆಗುತ್ತೆ ಗೈಸ್. ಆ್ಯಂಡ್ ಪೊಲೀಸರು ತೊಗೊಂಡು ಹೋದರೆ ಕಷ್ಟ ಆಗುತ್ತೆ ಈ ಲಿಮೋಸಿನನ್ನು. ಆದ್ದರಿಂದ ನಾನು ಬೆಸ್ಟ್ ಪ್ಲೇಸ್, ಇನ್ನೊಂದು ಸೈಡಲ್ಲಿ ಪಾರ್ಕಿಂಗ್ ಇದೆ, ಆ ಪಾರ್ಕಿಂಗ್ ಪ್ಲೇಸಲ್ಲಿ ಆ್ಯಕ್ಚುಲಿ ನಾನು ಪಾರ್ಕ್ ಮಾಡ್ತೇನೆ. ಆ್ಯಂಡ್ ಇನ್ನು ಮುಂದೆ ತೊಗೊಂಡೋಗೋಕ್ಕಾಗಲ್ಲ ಗೈಸ್, ಯಾಕಂದರೆ ಸ್ವಲ್ಪ ಕಷ್ಟನೇ ಇದೆ ನೋಡಿ, ಕಂಟ್ರೋಲ್ ಸಿಗ್ತಾ ಇಲ್ಲ. ಓಕೆ, ಆ್ಯಂಡ್ ಇಲ್ಲಿ ನಾನು ಪಾರ್ಕ್ ಮಾಡಿ ಫೈನಲಿ ನೋಡೋ ಗೈಸ್, ಫೈನಲಿ ಗೈಸ್ ಪಾರ್ಕ್ ಮಾಡಿ ಆಯಿತು. ಆದರೆ ಅಷ್ಟೊತ್ತಿಗೆ ಪೊಲೀಸರು ಅಟ್ಯಾಕ್ ಮಾಡಿ ಆಲ್ಮೋಸ್ಟ್ ಕವರ್ ಮಾಡಿದರು, ಆ್ಯಂಡ್ ಏನು ಮಾಡೋಕ್ಕಾಗಿಲ್ಲ ಗೈಸ್. ಫೈನಲ್ ಅಂತೂ ಪೊಲೀಸ್ ಸ್ಟೇಷನಿಗೆ ಹೋಗಲೇಬೇಕಾದ್ರು, ಬಟ್ ಒಂದೇ ಒಂದು ವಿಷಯ ಇಲ್ಲಿ ಲಾಭ ಆಗಿರೋದಂದು ಏನಂದರೆ, ನಮ್ಮ ಲಿಮೋಸಿನಲ್ಲಿ ನಮ್ಮ ಬ್ಯಾಗ್ ಇತ್ತು ಗೈಸ್. ಆದ್ದರಿಂದ ಪೊಲೀಸರಿಗೆ ನನ್ನ ಬ್ಯಾಗ್ ಅಂತೂ ಸಿಕ್ಕಲಿಲ್ಲ, ಅಂದರೆ ಅಷ್ಟು ದುಡ್ಡು ಇಲ್ಲಿ ಅಂತ ಹೇಳಿಬಿಟ್ಟು ಟ್ಯಾಕ್ಸ್ ಗೀಸ್ಗೆಲ್ಲ ಚೆಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ಜೈಲಿಗೆ ಹಾಕ್ತಾಯಿದ್ರು. ಪುಣ್ಯಕ್ಕೆ ನಮ್ಮ ಗಾಡೀಲಿ ಟೈಮ್ ನೋಡಿಕೊಂಡು ಒಂದು ಸಾರಿ ಫೋನ್ ಮಾಡೋಣ ನಾನು, ಯಾಕೆ ಇವರಿಗೆ ಆ್ಯಕ್ಚುಲಿ ಯಾರಪ್ಪ ಲಸ್ಟರಿಗೆ ಫೋನ್ ಮಾಡಬೇಕು. ಓಕೆ, ಲಸ್ಟರಿಗೆ ಫೋನ್ ಮಾಡಿ ಅದು ಎಲ್ಲಿ ಸಿಗುತ್ತೆ, ಸಾರಿ ಎಲ್ಲಿಲ್ಲ, ಅದು ಆ್ಯಕ್ಚುಲಿ ಈಗ ಹೈ ಬೋಟ್ ಇರುತ್ತಲ್ಲ, ಈ ಟಗ್ ಎಲ್ಲಿರುತ್ತೆ ಅಂತ ಚೆಕ್ ಮಾಡಬೇಕು ಗೈಸ್. ಬೋಟ್ ಎಲ್ಲಿರುತ್ತೆ ಚೆಕ್ ಮಾಡಿ ಲಸ್ಟರಿಗೆ ಹೇಳಿದ್ದಾನೆ ಗೈಸ್. ಸದ್ಯಕ್ಕೆ ಲಸ್ಟರ್ ಚೆಕ್ ಮಾಡ್ತಾಯಿದ್ದಾನೆ, ಆ್ಯಂಡ್ ರೇಡಾರ್ ಸಿಗ್ನಲ್ ಸಿಕ್ಕ ಕೂಡಲೇ ಇಮಿಡಿಯೇಟ್ಲಿ ಆ್ಯಕ್ಚುಲಿ ಆ ಸಿಗ್ನಲನ್ನು ಕಲೆಕ್ಟ್ ಮಾಡಿ ಕೂಡಲೇ ನಮಗೆ ಇನ್ಫಾರ್ಮೇಷನ್ ಮಾಡ್ತಾನೆ, ತೊಂದರೆ ಇಲ್ಲ. ಅದರಷ್ಟು ವೆಯ್ಟ್ ಮಾಡುವ ಸದ್ಯಕ್ಕೆ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಆ್ಯಂಡ್ ಹೋಗೋಷ್ಟೊತ್ತಿಗೆ ಎಲ್ಲ ರೆಡಿಯಾಗಿರುತ್ತೆ ಗೈಸ್, ತೊಂದರೆ ಇಲ್ಲ, ಈ ಕಾರಲ್ಲಿ ಹೋಗುವ. ಆ್ಯಂಡ್ ಓಕೆ, ಆ್ಯಂಡ್ ಗೈಸ್ ಇದನ್ನು ದುಡ್ಡು ಕೂಡ ಅಷ್ಟೇ, ಸದ್ಯಕ್ಕೆ ನಾನು ಡ್ರೆಸ್ ದುಡ್ಡು ಎರಡು ಚೇಂಜ್ ಮಾಡಬೇಕು, ಆ್ಯಂಡ್ ಇಲ್ಲಾಂದರೆ ಗೊತ್ತಾಗುತ್ತೆ. ಈ ಎರಡನ್ನು ಆ್ಯಕ್ಚುಲಿ ಡೆಪಾಸಿಟ್ ಮಾಡಬೇಕು, ಒಂದು ಪ್ಲೇಸಲ್ಲಿ ಇಡಬೇಕು, ಸಪ್ರೇಟ್ ಆ್ಯಕ್ಚುಲಿ ನಮ್ಮದು ಸಪ್ರೇಟ್ ಪ್ಲೇಸೇ ಇದೆ, ಅಲ್ಲಿ ಇಟ್ಟು ಬಿಟ್ಟು ನಂತರ ಆ್ಯಕ್ಚುಲಿ ನೋಡುವ ಗೈಸ್ ಸದ್ಯಕ್ಕೆ. ಯಾಕಂದರೆ ಇಲ್ಲಿ ಇದನ್ನು ತೊಗೊಳೋಕ್ಕಾಗಲ್ಲ, ಬ್ಯಾಗೆಲ್ಲ ಬೇಡ ನಾವು ಹೋಗ್ತಾ ಇರೋ ವಿಷಯನೇ ಬೇರೆ ಇದು. ಓಕೆ, ಸದ್ಯಕ್ಕೆ ನೋಡ್ತಾ ಇದ್ರೆ ನಮ್ಮದು ಪ್ಲೇನ್ ಪ್ಲೇಸ್ ಇದು. ಓಕೆ,
ನೀನು ಬಡಿ ಓಕೆ, ತೊಂದರೆ ಇಲ್ಲ ತೊಂದರೆ ಇಲ್ಲ. ನಾನೇನೋ ಬ್ಲಿಂಕ್ ಆಗ್ತಿದ್ದಲ್ಲ ಅದಕ್ಕೆ ನೋಡ್ತಾ ಇದ್ದೆ. ಅಯ್ಯೋ ಸ್ಲೋ 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 ಗುರು. ಓಕೆ, ಇದನ್ನು ಗಾಡಿನ ಆ್ಯಕ್ಚುಲಿ ಇದು ನನಗೂ ಗೊತ್ತಿಲ್ಲ ಗಸ್ ಯಾರ್ದು ಗಾಡಿ ಅಂತೇಳಿ. ಸುಮ್ಮನೆ ಚಿಕ್ಕಿದ ಗಾಡಿಯೆಲ್ಲ ಓಡಾಡ್ತಾ ಇರ್ತಾನೆ, ಆ್ಯಂಡ್ ಜೊತೆಗೆ ಗಾಡಿನ ಚೇಂಜ್ ಮಾಡ್ತಾನೂ ಇರ್ತಾನೆ. ಇಂಥ ವಿಷಯದಲ್ಲಿ ಗಾಡಿನ ಚೇಂಜ್ ಮಾಡ್ತಾ ಇರ್ತಾನೆ, ಯಾಕಂದರೆ ಹುಡುಕಬಾರ್ದಲ್ಲ, ನಿಮ್ಗೆ ಗೊತ್ತಿರೋ ಹುಡುಕಬಾರ್ದು, ಅವ್ರು ಹುಡುಕಿದ್ರು ಸಿಗಬಾರ್ದು ಗಸ್. ಆ ರೀತಿ ಗಾಡಿನ ಚೇಂಜ್ ಮಾಡ್ತಾ ಇರ್ತಾನೆ. ಫೈನಲಿ ಗಸ್ ನಾವು ಹತ್ತಿರ ಹತ್ರ ಬಂದಾಯಿತು. ಈಗ ಡ್ರೆಸ್ಗಳನ್ನ ಚೇಂಜ್ ಮಾಡಿದ್ದಾನೆ, ಗಾಡಿ ಡ್ರೆಸ್ ಬ್ಯಾಗ್ ಎಲ್ಲ ಚೇಂಜ್ ಮಾಡಿ ಎಲ್ಲ ಸೇಫ್ ಪ್ಲೇಸಲ್ಲಿಟ್ಟು ಫೈನಲಿ ಬಂದಿದ್ದಾರೆ ಗಸ್. ಓಕೆ ನೋಡು, ಯಾರ್ದೋ ಒಂದು ಗಾಡಿ ಬರ್ತಾ ಉಂಟು, ಯಾರ್ದೋ ಒಂದು ಗಾಡಿ ಬಂತು ಬಂತು ಬತ್ ಬತ್ ಬಂತು ಬಂತು ಬಂತು. ಇಲಿ 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 ಕಂತ್ರಿ ಇಲಿ ಇಲ್ಲಿ ಮಾರ ಇಲಿ ಇಲಿ. ಎಸ್ ಆಯ್ತು, ಇಳ್ದಾಯ್ತು. ಆ್ಯಂಡ್ ಗಾಡಿನ ತೊಗೊಂಡೋಗಸ್, ನನಗೆ ಯಾವುದು ಗಾಡಿ ಸಿಗುತ್ತೆ ಅದನ್ನು ತೊಗೊಂಡೋಗೋದು, ಯಾಕಂತೇಳಿದ್ರೆ ನಮಗೆ ಒಂದೇ ಗಾಡಿನ ತೊಗೊಂಡೋಗಕ್ಕಾಗಲ್ಲ. ಗೊತ್ತಲ್ಲ ಗುರು, ಪೊಲೀಸ್ ಕಾಟ ಗುರು, ಏನು ಮಾಡೋಕ್ಕಾಗಲ್ಲ ಗುರು. ಇರಲಿ, ಆ್ಯಂಡ್ ತೊಂದರೆ ಇಲ್ಲ ಗಸ್. ನಾವು ಆ್ಯಕ್ಚುಲಿ ಈಗ ಬೋಟನ್ನು ಬೋಟ್ ಎಲ್ಲಿರೋದನ್ನ ಬೋಟ್ ಎಲ್ಲಿರೋದು ನನಗೆ ಗೊತ್ತಿಲ್ಲ ಗಸ್. ತುಂಬ ನಾಟಿಕಲ್ ದೂರದಲ್ಲಿರೋಂಥ ಇದೆ ಅಂತ ನಮ್ಮ ಯಾರು ಮೈಕಲ್ ಹೇಳಿದ್ದು ಆ್ಯಕ್ಚುಲಿ. ಆದರೆ ಲಾಸ್ ಸೆಂಟೋಸ್ನ ಪೂರ್ವ ಗಸ್, ಯಪ್ಪ ದೇವರ ಪೂರ್ವ ಅಂದರೆ ತುಂಬಾ ದೂರ ಇದೆ ಇಲ್ಲಿಂದ. ಆ ಪೂರ್ವಕ್ಕೆ ಹೋಗಿ ನೋಡ್ಬೇಕಷ್ಟು, ಅದು ಎಲ್ಲಿ ಸಿಗುತ್ತೆ, ಏನು ಬೋಟು, ಎಷ್ಟು ಸಮುದ್ರದ ದೂರದಲ್ಲಿರುತ್ತೆ ಅಂತೇಳಿ ನನಗೆ ನಿಜ ಗೊತ್ತಿಲ್ಲ ಗಸ್. ಒಂದು ಅಂದಾಜಿನ ಪ್ರಕಾರವೂ ಇಲ್ಲ, ಆ್ಯಂಡ್ ಗೊತ್ತಿರೋ ಗಸ್ ನೋಡಬೇಕು. ಆ್ಯಂಡ್ ಯಾವ ಕಡೆ ಹೋಗಬೇಕು ಆ್ಯಕ್ಚುಲಿ, ಬೋಟ್ ಈ ಕಡೆ ನಿಲ್ಲಿಸ್ತಾರಲ್ವಾ? ಬೋಟಲ್ಲಿ ಆ್ಯಕ್ಚುಲಿ ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿ ನಮಗೆ ಆ್ಯಕ್ಚುಲಿ ಇನ್ಫಾರ್ಮೇಷನ್ ಕೊಡಬೇಕು. ಆ ವ್ಯಕ್ತಿನ ಮೀಟ್ ಮಾಡಬೇಕು ಫಸ್ಟು, ಬೋಟ್ ಇದ್ದರೆ ಸಾಕಾಗಲ್ಲ, ವ್ಯಕ್ತಿನ ಮೀಟ್ ಮಾಡಿದರೆ ಮಾತ್ರ ನಮಗೆ ಎಲ್ಲ ವಿಷಯ ಗೊತ್ತಾಗೋದು. ಓಕೆ ಗಾಯ್ಸ್, ಕರೆಕ್ಟ್ ಆಯ್ತಲ್ವೆಲ್ಲ? ಓಕೆ ನೋಡ್ತಾ ಇದ್ರ, ಆ್ಯಂಡ್ ಸದ್ಯಕ್ಕೆ ನೋಡಿಕೊಂಡ್ರೆ ಇಲ್ಲಿ ಎಲ್ಲ ಎಲ್ಲೂ ಕಾಣ್ತಾ ಇಲ್ಲ ಮಾತ್ರ. ನಾನು ಆ್ಯಕ್ಚುಲಿ ಬಂದಿರೋ ವಿಷಯ ಮರೆತುಬಿಟ್ಟಿದ್ದೇನೆ. ಆ್ಯಂಡ್ ಗಸ್ ಇಲ್ಲಿ ನಿಜ ಹೇಳಬೇಕು ಅಂದರೆ ಯಾವುದೇ ಬೋಟ್ ಇಲ್ಲ, ಬೋಟ್ ಸಾರಿ ಬೋಟ್ ಅಲ್ಲ, ನಮಗೆ ಹೋಗಲಿಕ್ಕೆ ಬೇಕಾದಷ್ಟು ಬೋಟ್ ಉಂಟು. ಬಟ್ ಯಾರೋ ಒಬ್ಬ ವ್ಯಕ್ತಿ ಇರ್ತಾನಂತ ಹೇಳಿದ್ದಾನೆ ನಮ್ಮ ಯಾರು ಲಸ್ಟರ್ ಗಸ್. ಸದ್ಯಕ್ಕೆ ಲಸ್ಟರ್ ನಮಗೆ ಇನ್ಫಾರ್ಮ್ ಕೊಟ್ಟಿರೋ ಪ್ರಕಾರ ಒಬ್ಬ ವ್ಯಕ್ತಿ ಇರ್ತಾನಂತೆ, ಅವನ ಹತ್ರ ಮಾತಾಡಬೇಕಂತೆ. ಆ್ಯಂಡ್ ಅವನು ಡೀಟೇಲ್ಸ್ ಕೊಡ್ತಾನಂತೆ, ನ್ಯಾವಿಗೇಷನ್ ಲೊಕೇಶನ್ ಎಲ್ಲ ಅವನೇ ಕೊಡ್ತಾನಂತೆ. ಆದ್ದರಿಂದ ಅವನನ್ನು ಹುಡುಕ್ಬೇಕು ಗಸ್. ನನಗೆ ಗೊತ್ತಿಲ್ಲ ಇಲ್ಲೆಲ್ಲೂ ಇರ್ತಾನೆ, ನಾನು ಅವನನ್ನು ಹುಡುಕಿ ಹೇಳಬೇಕು ಅವನು ಎಲ್ಲಿರ್ತಾನೆ ಅಂತ ನಮ್ಗೆ ನಿಜ ಗೊತ್ತಾಗಲ್ಲ ಗಸ್. ಯಾರು ಅಂತ ನಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ನಾವು ಈಗ ಹುಡುಕಬೇಕು, ಕೋಲ್ಡ್ ವರ್ಡ್ ಹತ್ರ ಇರುತ್ತೆ ಅದು ಆ್ಯಕ್ಚುಲಿ. ಅದಕ್ಕೋಸ್ಕರ ಹುಡುಕ್ಬೇಕು. ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ ಕೂತ್ಕೊಂಡಿದ್ದಾನೆ, ಬಟ್ ಅವನ ಅಲ್ವಾ ಅಂತ ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ಏನು ತೊಂದರೆ ಇಲ್ಲ, ಡೈರೆಕ್ಟಾಗಿ ಇಲ್ಲೆಲ್ಲ ಯಾರಾದ್ರು ಇರ್ತಾರೆ ಅಂತ ನೋಡುವ. ಆ್ಯಂಡ್ ನೋಡಿಕೊಂಡ್ರೆ ಇಲ್ಲ ಗಸ್, ಇಲ್ಲಿ ಯಾರ್ದು ಇಲ್ಲ, ಯಾರ್ದು ಬೋಟಲ್ಲಿ ಏನು ಕರ್ಮ ಕೊಡೆಯಲ್ಲ ಇಲ್ಲಿ. ಆ್ಯಂಡ್ ಇಲ್ಲಿ ತೊಂದರೆ ಇಲ್ಲ, ಆ್ಯಂಡ್ ಎಲ್ಲೋ ಮೇಲ್ಗಡೆ ಇರ್ತ. ಓಕೆ ಗಾಯ್ಸ್, ಓಸೆ ಟಗ್ 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 ಬೋಟ್ ಆ್ಯಕ್ಚುಲಿ ಓಡಿಸ್ಬಿಟ್ಟು. ಓಕೆ ಗಾಯ್ಸ್ ಸಿಕ್ತು ಸಿಕ್ತು ಸಿಕ್ತು. ಓಕೆ ಗಾಯ್ಸ್ ಗಾಯ್ಸ್ ಐಸ್ ಫೈನಲಿ ಸಿಕ್ತು. ಆ್ಯಕ್ಚುಲಿ ಮೇಲ್ಗಡೆ ಯಾರೋ ಒಬ್ಬ ಇದ್ದಾನೆ, ಆ್ಯಂಡ್ ಅವನನ್ನು ಮೀಟ್ ಮಾಡಬೇಕು. ಸದ್ಯಕ್ಕೆ ನೋಡ್ಕೊಂಡು ಯಾರು ಅಂತ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ನೋಡಿಕೊಂಡ್ರೆ ಬೆಲಾಸ್ ಗ್ಯಾಂಗ್ ಅಥವಾ ಯಾವುದೋ ಒಂದು ಗ್ಯಾಂಗ್ ಥರ ಕಾಣುತ್ತೆ ಗಾಯ್ಸ್, ಕಾಣ್ತಾನೆ ನನಗೆ ಗೊತ್ತಿಲ್ಲ, ಯಾವುದೋ ಒಂದು ಗ್ಯಾಂಗ್ ಥರ ಕಾಣ್ತಾನೆ ಇಲ್ಲಿ ತೊಂದರೆ ಇಲ್ಲ. ಆ್ಯಂಡ್ ಅವನ ಹತ್ರ ಮೀಟ್ ಆಗಬೇಕು ಈಗ ಇಮಿಡಿಯೇಟ್ಲಿ. ಮೀಟ್ ಆಗಿ ಆ ಲೊಕೇಶನನ್ನು ಕೇಳಬೇಕು ಗಾಯ್ಸ್, ಲೊಕೇಶನ್ಗೆ ಹೋಗಲೇಬೇಕು. ಆ್ಯಂಡ್ ಓಕೆ ಇಲ್ಲಿ ತೊಂದರೆ ಇಲ್ಲ, ಎಲ್ಲಿ ಹೋಯ್ತು? ಓಕೆ ಅವನು ಎಲ್ಲಿದ್ದಾನೆ, ಇವನೇನಾ ಇವನ ಅನ್ಸುತ್ತಾ ಬೋಲ್ ಮಂಡೆ ಸರ್, ನೋಡುವಾಗ ಚೆಕ್ ಮಾಡಿ ನೋಡ. ಓಕೆ ಗಾಯ್ಸ್, ಓಕೆ ಓಕೆ ಗಾಯ್ಸ್ ಗಾಯ್ಸ್, ಕರೆಕ್ಟ್ ಕರೆಕ್ಟ್. ಆ್ಯಕ್ಚುಲಿ ಇವನೇ, ಇವನು ಏನೋ ಮಾತಾಡ್ತಿದ್ದಾನೆ. ಓಕೆ ಗಾಯ್ಸ್, ಆ್ಯಕ್ಚುಲಿ ಇವನೇ ಇವನೇ ಆ್ಯಕ್ಚುಲಿ ಮಾತಾಡಿದಲ್ಲಿ. ಆ್ಯಂಡ್ ತೊಂದರೆ ಇಲ್ಲ, ಸದ್ಯಕ್ಕೆ ನೋಡ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗೋದು ಬೆಸ್ಟ್. ಎಸ್ಕೇಪ್ ಅಲ್ಲ ಆ್ಯಕ್ಚುಲಿ ಅಲ್ಲಿ ಒಂದು ಟನ್ ಸಣ್ಣ ಸಣ್ಣ ಬೋಟ್ ಇರುತ್ತಲ್ಲ, ಆ ಬೋಟಲ್ಲಿ ಇದ್ಕೊಂಡು ಸೀದೋ ಹೋಗೋ ಗಾಯ್ಸ್, ಇಲ್ಲಾಂದ್ರೆ ಸಖತ್ ಕಷ್ಟ ಇರುತ್ತೆ. ಜಂಪ್ ಮಾಡಿ ಸೀದೋ ಹೋಗ್ಬೇಕು, ಇಲ್ಲಿಂದ ಜಂಪ್ ಮಾಡೋದು. ಇಲ್ಲ, 1 2 3 ಎಸ್. ಅಯ್ಯೋ ದೇವ್ರೆ, ನಾನೇನು ನೆಲದ ಮೇಲೆ ಬೀಳು. ಬಾ ಏನು ಅಧಿಕ ಪ್ರಸ ಮಾತಾಡ್ತೀಯ ಕಂತ್ರಿ. ನಾನು ಒಂದೇ ಪಟ್ಟು ಗ್ಯಾಸ್ ಪಡ್ಚ ಮಾಡಿದ್ದೇನೆ, ಒಂದೇ ಪಟ್ಟು ಪಡ್ಚ ಸುದ್ದಿ ತೆಗಿಲಿಕ್ಕೇನು. ಎಸ್ ಗ್ಯಾಸ್, ಓಕೆ ತೊಂದರೆ ಇಲ್ಲ. ಆ್ಯಂಡ್ ಫೈನಲಿ ಗ್ಯಾಸ್. ಅಯ್ಯೋ ದೇವ್ರೆ, ಏನು ಕರ್ಮ ಗುರಿ ಇವತ್ತು. ಓಕೆ ಇರಲಿ. ಆ್ಯಂಡ್ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಇದು ಹತ್ತೋದಕ್ಕಾಗುತ್ತಾ ಗೊತ್ತಿಲ್ಲ, ನೋಡಬೇಕಷ್ಟೇ. ಇರಲಿ ಗಸ್, ಆ್ಯಂಡ್ ಫೈನಲಿ ಗಸ್ ನಾವು ಬೇಗ ಬೇಗ ಹೊರಡಬೇಕು, ಲೇಟ್ ಆಯಿತು ಆಲ್ರೆಡಿ. ನಮಗೆ ಆ್ಯಕ್ಚುಲಿ ನ್ಯಾವಿಗೇಷನ್ ಲೊಕೇಶನ್ ಎಲ್ಲಿದೆ ಸಿಕ್ಕಿದೆ, ಇದು ಲಾಸ್ ಸ್ಯಾಂಟೋಸ್ನ ಪೂರ್ವ ಪ್ರದೇಶದಲ್ಲಿದೆ ಆ್ಯಕ್ಚುಲಿ. ಇದು ಸ್ವಲ್ಪ ಆ್ಯಕ್ಚುಲಿ ಓಕೆ, ಏನು ಚಾಪರ್ ಬರ್ತಾವೆ ಹಿಂದುಗಡೆಯಿಂದ. ಓಕೆ, ನಮ್ಮನ್ನು ಹುಡ್ಕೊಂಡು ಬಂದಿಲ್ಲ ಅನಿಸುತ್ತೆ, ತೊಂದರೆ ಇಲ್ಲ, ಅದು ಮೇ ಬಿ ಯಾರನ್ನು ಹುಡ್ಕೊಂಡು ಬಂದಿದೆ. ಓಕೆ ಗಾಯ್ಸ್, ಆ್ಯಂಡ್ ಇದು ಬೋಟ್ ಎಂತ ಮಾರೆ ಇಷ್ಟು ಸ್ಲೋ, ಇದನ್ನು ಹಿಡ್ಕೊಂಡು ನಾನು ಎಂತ ಮಾಡಲಿ ಗಾಯ್ಸ್, ನಿಜ ಹೇಳಿ, ಇದನ್ನು ಹಿಡ್ಕೊಂಡು ಎಂತ ಮಾಡಲಿಕ್ಕೆ ಅಲ್ಲಿ ಇಷ್ಟು ಸ್ಲೋ ಹೋಗುತ್ತೆ ಅಂತ ಹೇಳಿದರೆ. ಓಕೆ ಇಲ್ಲಿ ತೊಂದರೆ ಇಲ್ಲ, ಆ್ಯಂಡ್ ಸ್ಲೋ ಆ್ಯಂಡ್ ಸ್ಟಡಿ ಹೋಗಲಿ, ಸ್ಲೋ ಆಗಿ. ಆ್ಯಂಡ್ ಇದು ತುಂಬ ದೊಡ್ಡದಿದೆ, ಬಟ್ ಸ್ಪೀಡ್ ಏನಿಲ್ಲ ಗಾಯ್ಸ್, ಹೇಳುವಷ್ಟು ದೊಡ್ಡದು ಸ್ಪೀಡ್ ಇಲ್ಲ. ಇದು ಫ್ಯಾಮಿಲಿ ಎಲ್ಲ ಹಾಕ್ಕೊಂಡು ಹೋಗ್ಬೋದು ಈ ಬೋಟಲ್ಲಿ ಅಷ್ಟು ಬಿಟ್ಟರೆ. ಆ್ಯಂಡ್ ತುಂಬ ಸ್ಪೀಡ್ ಏನಿಲ್ಲ, ಸ್ಲೋ ಆಗಿ ಒಂದು ಮೀಡಿಯಂ ರೇಂಜಲ್ಲಿ ಹೋಗುತ್ತೆ ಅಷ್ಟೇ ಕಷ್ಟ.
ಆ್ಯಂಡ್ ಓಕೆ ಇರಲಿ ತೊಂದರೆ ಇಲ್ಲ, ಸ್ಲೋ ಆಗಿ ತೆಗಿಬೇಕು. ಓಕೆ ಗಾಯ್ಸ್, ಫೈನಲಿ ಹೋಯ್ತು ಹೋಯ್ತು ಇದ್ದೋಯ್ತು ಇದ್ದೋಯ್ತು ಆ್ಯಂಡ್ ಆರಾಮಾಗಿ ಹೋಗ್ತಾ ಇದೆ, ತೊಂದರೆ ಇಲ್ಲ. ಆ್ಯಂಡ್ ಇಲ್ಲಿ ಇದು ನಮಗೆ ಈಗ ಇರುವ ಲೊಕೇಶನ್ ಬಂದುಬಿಟ್ಟು ಪೂರ್ವ ಪ್ರದೇಶದಲ್ಲಿದೆ. ಆ್ಯಕ್ಚುಲಿ ಪೂರ್ವ ಅಂತ ಹೇಳಿದರೆ ತುಂಬಾ ದೂರ ಇದೆ ಗಾಯ್ಸ್, ಒಂದು ರೌಂಡ್ ಹೊಡೆದು ಹೋಗಬೇಕು, ಅಷ್ಟೊಂದು ಈಸಿಯಲ್ಲ. ಈ ಬೋಟನ್ನು ಹಿಡ್ಕೊಂಡು ಹೇಗೆಪ್ಪ ನಾನು ಅಷ್ಟೊಂದು ಸ್ಪೀಡ್ ಎಲ್ಲ ಕವರ್ ಮಾಡೋದಂತ ಗೊತ್ತಿಲ್ಲ ನನಗೂ. ಆ್ಯಂಡ್ ನೋಡೋ ಗಾಯ್ಸ್, ತೊಂದರೆ ಇಲ್ಲ, ಆರಾಮಾಗಿ ಮುಟ್ಬೋದು ಅನಿಸುತ್ತೆ. ಆ್ಯಂಡ್ ತುಂಬ ದೂರ ಬಂದಾಯಿತು ಗಾಯ್ಸ್, ನೋಡ್ತಾ ಇದ್ದೆ ತುಂಬ ದೂರ ಬಂದಾಯಿತು. ಆ್ಯಂಡ್ ಸಮುದ್ರದಲ್ಲೇ ತುಂಬ ದೂರ ಬಂದಿದೆ. ಆ್ಯಂಡ್ ಇಲ್ಲಿ ನೋಡಿಕೊಂಡ್ರೆ ಆಳ ಅಂತೂ ಕಾಣಲ್ಲ ಗಾಯ್ಸ್, ಆ ಲೆವೆಲಿಗೆ ನೀರಿದೆ. ಆ್ಯಂಡ್ ಜೊತೆಗೆ ಈ ಸಮುದ್ರದಲ್ಲಿ ತಂದು ಯಾರಪ್ಪ ಇಟ್ಟಿದ್ದು ಪುಣ್ಯಾತ್ಮ, ಆ್ಯಂಡ್ ಹೇಳಿಸೋಕಲ್ಲ ಗಾಯ್ಸ್, ಆ ರೀತಿ ಇದೆ. ಓಕೆ ಆ್ಯಂಡ್ ಗೈಸ್, ಫೈನಲಿ ಬರ್ತಾ ಇದ್ದಾವೆ. ಆ್ಯಂಡ್ ನನಗೆಲ್ಲೂ ಕಾಣ್ತಾ ಇಲ್ಲ ಗಸ್, ಬೋಟ್ ಇರುವುದಂತದ್ದು ಏನೂ ಕಾಣ್ತಾ ಇಲ್ಲ, ಬೋಟ್ ಇದೆಯೇ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ತೊಂದರೆ ಇಲ್ಲ, ಆ್ಯಂಡ್ ಎಲ್ಲಿರುತ್ತೆ ಬೋಟ್ ಅಂತಿಲ್ಲ ಗಸ್, ನನಗೆ ಕರೆಕ್ಟಾಗಿ ಎಕ್ಸಾಕ್ಟ್ ಪ್ಲೇಸಿಗೆ ಬರ್ತಾ ಇದ್ದಾನೆ, ಅವ್ರು ಮಾರ್ಕ್ ಮಾಡಿದ ಲೊಕೇಶನ್ಗೆ ಬರ್ತಾ ಇದ್ದಾನೆ. ಬಟ್ ಸದ್ಯಕ್ಕೆ ಎಲ್ಲೂ ಬೋಟ್ ಕಾಣ್ತಾ ಇಲ್ಲ ನನಗೆ, ನೋಡ್ತಾ ಇದ್ದಾರೆ ನನಗೆ ಎಲ್ಲೂ ಬೋಟು. ಒನ್ ಮಿನಿಟ್ ಗಸ್, ಒನ್ ಮಿನಿಟ್ ಸ್ಲೋ. ಯಾರೋ ಇದ್ದಾರೆ ಗಸ್, ಓ ಮೈ ಗಾಡ್, ತುಂಬ ದೂರದಲ್ಲಿ ಯಾರೋ ಇದ್ದಾರೆ. ಓಕೆ ಆ್ಯಂಡ್ ಇರಲಿ ತೊಂದರೆ ಇಲ್ಲ, ಅದು ಹೇಗೆ ಹೋದರು. ಓಕೆ ಫೈನಲಿ ಗಾಯ್ಸ್, ನಾನಂತೂ ರೀಚ್ ಆಗ್ತಾ ಬರ್ತಾ ಇದ್ದೇನೆ. ಆ್ಯಂಡ್ ಹತ್ತಿರ ಹತ್ತಿರ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತಾನೆ. ಆ್ಯಂಡ್ ರೀಚ್ ಆಗಿಬಿಟ್ಟು ಡೈರೆಕ್ಟ್ ಅಟ್ಯಾಕ್ ಮಾಡೋಕ್ಕಾಗಲ್ಲ, ಅಲ್ಲಿ ಆ್ಯಕ್ಚುಲಿ ಯಾರಿದ್ದಾರೆ ಅಂತ ಫಸ್ಟ್ ನಾನು ನೋಡಬೇಕು. ಯಾರಿದ್ದಾರೆ ಅಂತ ನೋಡಿದ ಮೇಲೆ ಆ್ಯಕ್ಚುಲಿ ಅಟ್ಯಾಕ್ ಮಾಡಬೇಕಾ ಬೇಡ ಅಂತ ಡಿಸೈಡ್ ಮಾಡ್ಬೋದು. ಓಕೆ ಆ್ಯಂಡ್ ಗಾಯ್ಸ್, ನೋಡ್ತಾ ಇದ್ದೀರಾ ಹತ್ತಿರದಲ್ಲಿ ಇದ್ದಂಗಿದೆ, ಬಟ್ ನಮ್ಮ ಹತ್ರ ಸ್ನೈಪರ್ ಅಥವಾ ಬೈ ಓಕೆ ಸ್ನೈಪರಲ್ಲಿ ನೋಡುತ್ತೆ ಬೆಸ್ಟ್ ಗೆಸ್ಟ್, ಸ್ನೈಪರಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಎಷ್ಟು ಜನ ಇದ್ದಾರೆ ಚೆಕ್ ಮಾಡ್ಬೋದು ನೋಡಿಕೊಂಡ್ರೆ. ಆ್ಯಂಡ್ ಇಲ್ಲಾಂದರೆ ಗೊತ್ತಾಗಲ್ಲ, ಸಡನ್ಲಿ ಅಟ್ಯಾಕ್ ಮಾಡ್ಬೋದು. ಆ್ಯಂಡ್ ನಮಗಂತೂ ಏನೂ ಆಗಲ್ಲ, ತೊಂದರೆ ಇಲ್ಲ. ಬಟ್ ಓಕೆ ಆ್ಯಂಡ್ ಕೇರ್ಫುಲ್ ಆಗಿರಬೇಕು. ಓಕೆ ವೈಟ್, ತುಂಬ ಜನ ಇದ್ದಾರೆ ಅನಿಸುತ್ತೆ ನೋಡಿ. ತುಂಬ ಓ ಗೈಸ್ 1 2 3 4 5 6 7 ಗೈಸ್, 7 7 ಜನ. ಓ ಮೈ ಗಾಡ್ ಗೈಸ್, ಇಲ್ಲಿ ತೊಂದರೆ ಇಲ್ಲ. ಬೋ ಇದು ಎಷ್ಟು ದೊಡ್ಡದಿದೆ ಮರೆ. ಓಕೆ ಗಾಯ್ಸ್, ತೊಂದರೆ ಇಲ್ಲ. ಓಕೆ ಯಪ್ಪ, ನೀರಿನ ಆಳ ಅಂತೂ ನಿಜ ಗೊತ್ತಾಗಲ್ಲ ಗಾಯ್ಸ್, ಅಷ್ಟೊಂದು ಆಳ ಇದೆ. ಬಟ್ ಬೋಟ್ ಅಂತೂ ಸಿಕ್ತು ಫೈನಲಿ. ಕತ್ತಲಾಗೋದಕ್ಕಿಂತ ಮುಂಚೆ ಈ ಬೋಟಿನಲ್ಲಿರುವಂಥ ಎಲ್ಲ ವಿಷಯನ ಖಾಲಿ ಮಾಡಬೇಕು ನಾನು. ಆ್ಯಂಡ್ ನಮಗೆ ಬೇಕಾಗಿರೋಂಥ ಕೋಕು ಅದನ್ನು ಕಲೆಕ್ಟ್ ಮಾಡಿಬಿಟ್ಟು ಆ ವ್ಯಕ್ತಿ, ಚೈನೀಸ್ ವ್ಯಕ್ತಿ ಇಲ್ಲೇ ಬರ್ತಾನೆ. ಆ್ಯಂಡ್ ಅವನಿಗೆ ಕೊಡಬೇಕು ಗಾಯ್ಸ್, ಅಲ್ಲಿಗೆ ನಮ್ಮ ವಿಷಯ ಟಾಸ್ಕ್ ಮಿಷಿನ್ಸ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ನಂತರ ನೋಡುವಾಗ ಸಖತ್ ಇದು ಇದು ಯಾರಿರ್ತಾರೆ ನನಗೆ ಗೊತ್ತಿಲ್ಲ ಗಾಯ್ಸ್. ನೋಡಿಕೊಂಡ್ರೆ ನಾನು ಹಾರ್ನ್ ಅಂತ ಆಗ್ತಾ ಇದ್ದಾರೆ ಗಾಯ್ಸ್, ಬಟ್ ಕೇಳೋ ಅಂಥದ್ದು ಏನಿಲ್ಲ, ಸುಮ್ಮನೆ ಏನು ಗೊತ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಓಕೆ ಗಾಯ್ಸ್, ಫೈನಲಿ ನಾನಂತೂ ರೀಚ್ ಆಗಿ ಆಯಿತು. ಆ್ಯಂಡ್ ನೋಡ್ಕೊಳ್ತಾರೆ ಈ ಏನು ಹಿಡ್ಕೊಂಡು ಅಲ್ಲಿ ಕೂತ್ಕೊಂಡಿದ್ದಾರೆ ಗೊತ್ತಿಲ್ಲ ಗಾಯ್ಸ್, ಸುಮ್ಮನೆ ಅಲ್ಲ. ಓಕೆ ಆ್ಯಂಡ್ ಇಲ್ಲಿ ಗಾಯ್ಸ್, ತೊಂದರೆ ಇಲ್ಲ. ಆ್ಯಂಡ್ ತುಂಬ ಜನ ಇದ್ದಾರೆ, ಇವರನ್ನು ಹೇಗೆ ಸಾಯಿಸೋ ನನಗೆ ಗೊತ್ತಿಲ್ಲ. ಆ್ಯಂಡ್ ಬಟ್ ನೋಡಿಕೊಂಡ್ರೆ ಈಸಿ. ಓಕೆ ಒಬ್ಬ ಸತ್ತ ಗಾಯ್ಸ್, ಅವಳಿಗೆ ಗೊತ್ತಾಗುತ್ತೆ. ಆ್ಯಂಡ್ ಡೈರೆಕ್ಟಾಗಿ ನೀರಿಗೆ ಹಾರುತ್ತಾರೆ. ಆ್ಯಂಡ್ ನೀರಿಗೆ ಹಾರಿದ್ರೆ ಅಂತೂ ಬಚಾವ್ ಮಾಡೋದಕ್ಕೆ ಏನೂ ಇಲ್ಲ, ಅಲ್ಲಿ ಯಾವ ಇಲ್ಲ ಅಷ್ಟೇ. ಓಕೆ ಗಾಯ್ಸ್, ಆ್ಯಂಡ್ ನೋಡ್ತಾ ಇದ್ದೀರಾ, ಓಹೋ ಎಲ್ಲ ಚಿಂದಿ ಮಾಡಾಕಿದ್ದಾನೆ. ಆ್ಯಂಡ್ ನೋಡಿಕೊಂಡ್ರೆ ಅವರೇ ಆ್ಯಕ್ಚುಲಿ ಏನೋ ಬ್ಲಸ್ಟ್ ಮಾಡಿದರು, ಇದರಿಂದ ಸ್ವಲ್ಪ ಹೊಗೆ ಜಾಸ್ತಿ ಬಂತು. ಆ್ಯಂಡ್ ಏನು ತಗೋತೀರ ಗಾಯ್ಸ್, ಫುಲ್ಲು ಬ್ಲಸ್ಟ್ ಆಯಿತು ಆ್ಯಕ್ಚುಲಿ ಆ ಏರಿಯಾನೇ. ಆ್ಯಂಡ್ ತೊಂದರೆ ಇಲ್ಲ, ನಮಗೆ ಬೇಕಾಗಿರೋಂಥ ಕೋಕ್ ಸಿಕ್ಕರೆ ಸಾಕು. ಆ್ಯಂಡ್ ಉಳಿದದ್ದು ಯಾವುದೇ ಪ್ರಶ್ನೆ ಇಲ್ಲ ಸದ್ಯಕ್ಕೆ ನೋಡಿಕೊಂಡ್ರೆ. ಆ್ಯಂಡ್ ಓಕೆ, ಇಲ್ಲಿಂದ ಡೈರೆಕ್ಟ್ ಹೊಡೆದ್ರೆ ಮಾತ್ರ ಹೆಡ್ ಶಾಟು ಪಕ್ಕ ಗಾಯ್ಸ್, ಆ ಲೆವೆಲಿಗಿದೆ ನೋಡಿ, ಎಷ್ಟು ಸಣ್ಣದು ಅಂತ ಹೇಳಿದರೆ ಶ. ಓಕೆ ಗಾಯ್ಸ್, ಆ್ಯಂಡ್ ಕೇರ್ಫುಲ್ಲಾಗಿ ಕಲೆಕ್ಟ್ ಮಾಡಬೇಕು, ಆ್ಯಂಡ್ ಬೋಟ್ ನೋಡಿಕೊಂಡ್ರೆ ಪೂರ್ತಿ ಹೋಗಿದೆ ಗಾಯ್ಸ್. ಈ ನನ್ನ ಮಕ್ಕಳು ಅವರೇ ಹೊಡ್ಕೊಂಡು ಸತ್ತಿದ್ದಾರೆ. ಆ್ಯಂಡ್ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾಯಿಲ್ಲ ಗಾಯ್ಸ್, ಎಲ್ಲ ಬೋಟ್ ಅಂತೂ ಟೋಟಲ್ ಹೋಗಿದೆ. ಆ್ಯಂಡ್ ಇರಲಿ ಗಾಯ್ಸ್, ರಿಕವರಿ ಮಾಡಬೇಕು, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಓಕೆ ಆ್ಯಂಡ್ ಡೈರೆಕ್ಟಾಗಿ ಹಾರಿಬಿಟ್ಟು ನೋಡೋಣ ಗಾಯ್ಸ್, ಏನಿರುತ್ತೆ ಏನು ಕತೆ ಅಂತೇಳಿ, ನನಗಂತೂ ಗೊತ್ತಾಗ್ತಾ ಇಲ್ಲ. ಓಕೆ ಫೈನಲಿ ನೆಕ್ಸ್ಟ್. ಓಕೆ ಇಲ್ಲಿಂದ ಹಾರಬೇಕು ಗಾಯ್ಸ್. ಓಕೆ ನಮಗೆ ಕೋಕ್ ಸಿಕ್ಕರೆ ಸಾಕು, ಫಸ್ಟ್ ಕೋಕನ್ನು ಕಲೆಕ್ಟ್ ಮಾಡ್ಕೊಂಡು ಬರ್ತಾನೆ. ಆ್ಯಂಡ್ ಜೊತೆಗೆ ನಮ್ಮ ಮೈಕಲ್ಲಿಗೆ ಹೇಳಬೇಕು ಈ ವಿಷಯನ ಫಿನಿಷ್ ಮಾಡಿದ್ದೇವೆ ಅಂತೇಳಿ. ಆ್ಯಂಡ್ ಪೊಲೀಸ್ ಗಿರೀಸ್ ಬರೋದು ಸಾಕು ಗುರು. ಆ್ಯಂಡ್ ಪೊಲೀಸ್ ಬಂದರೆ ಯಾರು ತಲೆನೋವು ಅಂತೇಳಿ, ಸುಖ ಇಲ್ಲ ಶೇ. ಓಕೆ ಗಾಯ್ಸ್, ಆ್ಯಂಡ್ ಸದ್ಯಕ್ಕೆ ನೋಡಿಕೊಂಡ್ರೆ ನಿಮಗೆ ಗೊತ್ತಾ, ಎಷ್ಟು ಜನ ಇದ್ರು ನೋಡಿ, ಎಲ್ಲರೂ ಸಾಯಿಸ್ತೇನೆ. ಅದಕ್ಕೋಸ್ಕರ ಮಾತಾಡಿದ ಎಲ್ಲ ಮುಗಿಸಿದಿ. ಓಕೆ ಗಾಯ್ಸ್, ಆ್ಯಂಡ್ ಡೈರೆಕ್ಟಾಗಿ ನಾವು ಕಲೆಕ್ಟ್ ಮಾಡ್ಕೋ ಕೋಕನ್ನು ಕಲೆಕ್ಟ್ ಮಾಡ್ಕೊಳು, ಇಲ್ಲಾಂದ್ರೆ ಆಗಲ್ಲ.
ಇದು ಆ್ಯಕ್ಚುಲಿ ಟಗ್ ಬೋಟ್, ಆ್ಯಕ್ಚುಲಿ ನಿಮ್ಗೆ ಗೊತ್ತಿರೋಗೆ ಇದು ಟಗ್ ಬೋಟು. ಆ್ಯಂಡ್ ಇಲ್ಲಿಂದ ನಾವು ಆ್ಯಕ್ಚುಲಿ ಕಲೆಕ್ಟ್ ಮಾಡಬೇಕು. ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ಪೊಲೀಸಿಂದ ದೂರ ಇರಬೇಕು, ಆ್ಯಂಡ್ ಅದಕ್ಕಿಂತ ನಂತರನೂ ಪೊಲೀಸಿಂದ ದೂರನೇ ಇರಬೇಕು ಆದಷ್ಟು. ಓಕೆ, ಆ್ಯಂಡ್ ತೊಂದರೆ ಇಲ್ಲ. ಓಕೆ, ಸದ್ಯಕ್ಕೆ ನಮಗೆ ಬೇಕಾಗಿರೋಂಥ ಕಲೆಕ್ಟ್ ಮಾಡೇ ಆಯಿತು. ಬಟ್ ಸ್ಟಾರ್ ಮಾತ್ರ ಮೂರು ಬಿಲಿಂಕ್ ಆಗ್ತದೆ, ಪೊಲೀಸ್ ಅಂತೂ ಬಂದರು ಗೈಸ್, ಇನ್ನೇನು ಮಾಡೋಕ್ಕಾಗಲ್ಲ. ಆ್ಯಂಡ್ ಓಕೆ, ಆ್ಯಂಡ್ ನೋಡಲ್ಲ. ಓಕೆ ರೈಟ್, ಎಸ್ ಎಸ್ ಗೈಸ್, ಎಸ್ ಗೈಸ್, ಎಸ್ ಎಸ್ ಎಸ್. ಓಕೆ ಫೈನಲಿ, ಆ್ಯಂಡ್ ನಮಗೆ ಬೇಕಾಗಿರೋದು ಸಿಕ್ತು ಗೈಸ್, ಫೈನಲಿ ನಮಗೆ ಬೇಕಾಗಿರೋದು ಸಿಕ್ತು. ಆ್ಯಂಡ್ ಬ್ಲಸ್ಟ್ ಆದರೂ ತೊಂದರೆ ಇಲ್ಲ, ನಮಗೆ ಬೇಕಾಗಿರೋದು ಸಿಕ್ತು. ಆ್ಯಂಡ್ ಇಲ್ಲಿ ನೋಡುವ ಯಾವ ರೀತಿ ಇರುತ್ತೆ ಅಂತೇಳಿ. ಓಕೆ, ಅದು ಹೋಗ್ತಾ ಉಂಟಂತ ಸಣ್ಣ ಬೋಟು. ಹೌದು 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 ಗೈಸ್, ಹೌದು ಹೌದು, ಸಣ್ಣ ಬೋಟು ಹೋಗ್ತಾ ಉಂಟು. ಆ ಪ್ಲೇಸನ್ನು ಆ್ಯಕ್ಚುಲಿ ಹಾಕಬೇಕು, ಸಣ್ಣ ಬೋಟು ಹೋಗ್ತಾ ಉಂಟು. ಓಕೆ ಗಾಯ್ಸ್, ಫೈನಲಿ ನಮಗೆ ಎಲ್ಲಿ ಬೇಕು ಅಲ್ಲಿ ಕೊಡ್ಲಿಕ್ಕೆ ಅಂತ ನಾವು ತಿರುಗಿ ಹೋಗ್ತಾ ಇದ್ದೇವೆ. ಆ್ಯಂಡ್ ಗೊತ್ತಿಲ್ಲ ಗಾಯ್ಸ್, ಫೈನಲಿ ರೀಚ್ ಆಗಿ ಆಯಿತು. ಆ್ಯಂಡ್ ತೊಂದರೆ ಇಲ್ಲ, ರೀಚ್ ಅಂತೂ ಆಗಿ ಆಯಿತು ನಾವು. ಆ್ಯಂಡ್ ಗಾಯ್ಸ್, ಡೈರೆಕ್ಟಾಗಿ ನಮ್ಮ ಏನು ಡೀಲ್ ಇರುತ್ತೆ ಅದನ್ನು ಫಿನಿಶ್ ಮಾಡಿ ನಮಗೆ ಎಷ್ಟು ದುಡ್ಡು ಬರಲಿಬೇಕು ಅಂತ ಏನೂ ಇಲ್ಲ, ಎಲ್ಲ ದುಡ್ಡು ಸೆಟಲ್ಮೆಂಟ್ ಆಲ್ರೆಡಿ ಮುಂಚೆನೇ ನಮ್ಮ ಯಾರೋ ಮೈಕಲ್ ಹತ್ರ ಮುಗ್ದಿದೆ, ಎಲ್ಲ ವಿಷಯ ಮುಗ್ದಿದೆ, ಅಗ್ರಿಮೆಂಟ್ ಅದು ಇದು ಎಲ್ಲ ಮುಗ್ದಿದೆ. ಈಗ ಜಸ್ಟ್ ವರ್ಕ್ ಪೆಂಡಿಂಗ್ ಇದೆ ಅಷ್ಟು ಮಾತ್ರ ಇತ್ತು. ಆ್ಯಂಡ್ ವರ್ಕ್ ಪೆಂಡಿಂಗ್ ಆಗ್ತಾ ಇದೆ. ಆ್ಯಂಡ್ ಓಕೆ ನೋಡ್ತಾ ಇದ್ರೆ. ಓಕೆ ಗೈಸ್, ಆ್ಯಂಡ್ ಫೈನಲ್ ಬೇಗ ಬೇಗ ರೀಚ್ ಆಗಬೇಕು, ಆ್ಯಕ್ಚುಲಿ ಅದು ಹೆಲಿಪ್ಯಾಡ್ ಹತ್ರ ಇರ್ತಾನಂತ ಹೇಳಿದ್ದಾನೆ. ಓಕೆ ಗೈಸ್, ಆ್ಯಂಡ್ ಸಿಕ್ತು ಸಿಕ್ತು ಸಿಕ್ತು. ಅವನು ಯಾರೋ ಬ್ಲ್ಯಾಕ್ ಥರ ಕಾಣ್ತಾನೆ, ನನಗೆ ಗೊತ್ತಿಲ್ಲ ಅವನೇ ಇಲ್ವಾ ಅಂತೇಳಿ. ಹೆಲಿಪ್ಯಾಡ್ ಅಂದರೆ ಇಲ್ಲ ಅಲ್ವಾ, ಹೆಲಿಪ್ಯಾಡ್ ಹತ್ರ ಇರ್ತಾನಂತ ನನಗೆ ಆ್ಯಕ್ಚುಲಿ ಹೇಳಿದರು. ನೋಡುವ ಗೈಸ್, ಇಲ್ಲಿ ನೋಡಿಕೊಂಡ್ರೆ ಯಾರೂ ಇಲ್ಲ, ಎಲ್ಲಿ ಹೆಲಿಪ್ಯಾಡ್ ಮೇಲೆ ಯಾರೂ ಇಲ್ಲ, ಇಲ್ಲಿ ಬೇರೆ ಎಲ್ಲೋ. ಹಾಂ ಓಕೆ ಓಕೆ ಗೈಸ್, ಸಿಕ್ತು 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 ಸಿಕ್ತು. ಆ್ಯಕ್ಚುಲಿ ಇವನೇ ಚೈನೀಸ್ ವ್ಯಕ್ತಿ ನೋಡಿ, ಚೈನೀಸ್ ಆ್ಯಕ್ಚುಲ್ ವ್ಯಕ್ತಿ ಅವನು. ಆ್ಯಂಡ್ ಇರಲಿ ತೊಂದರೆ ಇಲ್ಲ, ಚೈನೀಸ್ ವ್ಯಕ್ತಿ. ಓಕೆ ಗೈಸ್, ನಮ್ದು ಏನು ಕೊಡಲಿಕ್ಕಿದೆ ಅದನ್ನೆಲ್ಲ ಕೊಡಬೇಕು, ಕೋಕ್ ಗೊತ್ತಾಯ್ತಲ್ಲ ನಿಮಗೆ. ಓಕೆ ಫೈನಲಿ ಗೈಸ್, ಎಲ್ಲವನ್ನ ಕೊಟ್ಟಾಯಿತು. ಆ್ಯಂಡ್ ಡೈರೆಕ್ಟಾಗಿ ನಾವಿಲ್ಲಿಂದ ಹೊರಡ್ತೇವೆ ಗೈಸ್ ಸದ್ಯಕ್ಕೆ. ಆ್ಯಂಡ್ ಅವನು ಸ್ವಲ್ಪ ಲೇಟಾಗಿ ಹೊರಡ್ತಾನೆ ಅನಿಸುತ್ತೆ, ಅದೇನೇ ಇರಲಿ ಗೈಸ್, ಡೈರೆಕ್ಟಾಗಿ ಇಲ್ಲಿಂದ ಹೊರಡುವ. ಆ್ಯಂಡ್ ಕತ್ಲಾಗ್ತಾ ಬಂತು ಮಾತ್ರ. ಆ್ಯಂಡ್ ಓಕೆ, ಕತ್ಲಾದರೆ ಮತ್ತೆ ಸ್ವಲ್ಪ ಕಷ್ಟ ಇದೆ. ಓಕೆ ಇರಲಿ, ಇವತ್ತಿನ ವಿಷಯ ಆಯಿತು. ಆ್ಯಕ್ಚುಲಿ ಮೈಕಲ್ ಸದ್ಯದಲ್ಲೇ ಸ್ವಲ್ಪ ಒಂದು ವೀಕ್ ಬರಲ್ಲ ಅಂತ ನಾನು ಮುಂಚೆನೇ ಹೇಳಿದ್ದೇನೆ. ಆದ್ದರಿಂದ ನನ್ನ ಪ್ರಕಾರ ನೋಡಿಕೊಂಡ್ರೆ ಏನೋ ಒಂದು ರಿಲೇಟೆಡ್ ಇರುವಂಥ ವಿಷಯ ನಡೀತಾ ಇರುತ್ತೆ. ಓಕೆ ಇರಲಿ. ಆ್ಯಂಡ್ ಗೈಸ್, ನಿಮಗೆ ಎಪಿಸೋಡ್ ಯಾವ ರೀತಿ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ಆದಷ್ಟು ಲೈಕ್ ಮಾಡಿ, ಆ್ಯಂಡ್ ಆದಷ್ಟು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಟ್ರೈ ಮಾಡಿ. ನಾನು ಫುಲ್ ನೋಡೋದಕ್ಕೆ ಟ್ರೈ ಮಾಡಿ ಗೈಸ್, ಯಾಕಂದರೆ ಹೇಳಿದರೆ ಫುಲ್ ನೋಡಿದರೆ ನಮಗೆ ಒಳ್ಳೆ ಸಪೋರ್ಟ್ ಸಿಕ್ಕಾಗುತ್ತೆ. ಆದಷ್ಟು ಟ್ರೈ ಮಾಡಿ. ಓಕೆ, ಆ್ಯಂಡ್ ಸಿಗೋಣ ಗೈಸ್ ನೆಕ್ಸ್ಟ್ ಎಪಿಸೋಡಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ. ಆ್ಯಂಡ್ ಓಕೆ, ನೋಡ್ತಾ ಇದ್ರೆ ಫುಲ್ ಕಂಪ್ಲೀಟ್ ಆಯಿತು. ಓಕೆ, ಆ್ಯಂಡ್ ಗೈಸ್ ಟೇಕ್ ಕೇರ್, ಬೈ ಬೈ.